ಆತ ಇತ್ತೀಚೆಗಷ್ಟೇ ಬೇಲ್ ಮೇಲೆ ಹೊರಬಂದಿದ್ದ. ಬಂದ ಮೇಲೆ ತನ್ನ ಹಳೆ ಚಾಳಿಯನ್ನ ಮುಂದುವರಿಸಿದ್ದ. ಭೂಗತ ಲೋಕಕ್ಕೆ ಎಂಟ್ರಿ ಕೊಡಲು ಸಿದ್ಧನಾಗಿದ್ದ. ಅದಲ್ಲದೆ ಏರಿಯಾದಲ್ಲಿ ನಂದೇ ಹವಾ ಇರಬೇಕು ಅಂತ ಪುಡಿ ಗ್ಯಾಂಗನ್ನ ಕಟ್ಟಿಕೊಂಡು ಹವಾ ಮೇಂಟೈನ್ ಮಾಡಲು ಮುಂದಾಗಿದ್ದ ಈ ಕಿರಾತಕನ ಪುಂಡಾಟಕ್ಕೆ ಒಂದು ಬಡ ಜೀವ ಬಲಿಯಾಗಿದೆ. ಇಂತಹ ಪುಡಿ ರೌಡಿನ ಮಟ್ಟ ಹಾಕದಿದ್ರೆ ಮುಂದೊಂದು ದಿನ ಬೀದಿ ಹೆಣವಾಗಿ ಸಾಯೋದು ಗ್ಯಾರಂಟಿ. ಅಷ್ಟಕ್ಕೂ ಈ ಸ್ಟೋರಿ ಏನು ಅಂತೀರಾ? ನೀವೇ ನೋಡಿ. ಹೀಗೆ ಈ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಈತನ ಹೆಸರು ಪವನ್ ಅಂತ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯನ ಮಗ. ಈತ ಮಾಡಿರೋ ಘನಂದಾರಿ ಕೆಲಸ ಕೇಳ್ಬಿಟ್ರೆ ಎಲೆ ಅಡಿಕೆ ಹಾಕೊಂಡು ಕ್ಯಾಕರಿಸಿ ಮಖಕ್ಕೆ ಥೂ ಅಂತ ಉಗಿತೀರಾ. ಕೋರಮಂಗಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಜೈಲಿಗೆ ಹೋಗಿ ಬಂದ ಬಳಿಕ ಏರಿಯಾದಲ್ಲಿ ಹವಾ ಇಡಲು ಸೀತಪ್ಪ ಎಂಬ ವ್ಯಕ್ತಿಯನ್ನ ಪವನ್ ಅಂಡ್ ಗ್ಯಾಂಗ್ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಎಂಥದ್ದೊಂದು ಘಟನೆ ನಡೆದಿರುವುದು ಸರ್ಜಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ರೇಣುಕಾ ಎಲ್ಲಮ್ಮ ಬಡಾವಣೆಯ ವ್ಯಾಪ್ತಿಯಲ್ಲಿ. ಇನ್ನು ಪುಡಿ ರೌಡಿ ಪವನ್ ವ್ಯಕ್ತಿಯೋರ್ವನಿಗೆ ಚಾಕು ಇರಿದ ಪ್ರಕರಣದಲ್ಲಿ ಜೈಲು ಸೇರಿ ಇತ್ತೀಚೆಗಷ್ಟೇ ಜೈಲಿನಿಂದ ಹೊರ ಬಂದಿದ್ದ. ಜೈಲಿನಿಂದ ಹೊರ ಬಂದವನೇ ಏರಿಯಾದಲ್ಲಿ ನಂದೇ ಹವಾ ಇರಬೇಕು ಅಂತ ರೌಡಿಸಂ ಶುರು ಇಟ್ಟಿದ್ದ. ಸಾಲದಕ್ಕೆ ಸಿಕ್ಕವರಿಗೆಲ್ಲ ಹೊಡೆದು ಏರಿಯಾದಲ್ಲಿ ಡಾನ್ ಆಗಲು ಹೊರಟಿದ್ದ ಅಂತ ಅಲ್ಲಿನ ನಿವಾಸಿಗಳು ಹೇಳಿದ್ದಾರೆ. ಇನ್ನು ಇದೇ ಏರಿಯಾದಲ್ಲಿ ಹೇಮಂತ್ ಎಂಬಾತನನ್ನ ತಾನು ಕರೆದಾಗ ಯಾಕೆ ಬರಲಿಲ್ಲ ಅಂತ ಖ್ಯಾತಿ ತೆಗೆದು ಹೇಮಂತ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಹೇ, ನನ್ನ ಬಗ್ಗೆ ಗೊತ್ತು ತಾನೆ, ಈಗಾಗಲೇ ಒಬ್ಬನಿಗೆ ಚಾಕು ಹಾಕಿರೋದು ಗೊತ್ತಲ್ವಾ, ನೀನು ನನ್ನ ಶಿಷ್ಯ ಆಗಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ, ನಿನ್ನ ಕಥೆ ನಾನು ಕರೆದಾಗ ಬಂದಿಲ್ಲ ಅಂದ್ರೆ ಅಷ್ಟೇ ಅಂತ ವಾರ್ನಿಂಗ್ ಮಾಡಿದ್ನಂತೆ. ಇನ್ನು ಹೇಮಂತ್ ಕುಟುಂಬದವರು ಪ್ರಶ್ನೆ ಮಾಡಿದ್ದಕ್ಕೆ ಪವನ್ ಅಂಡ್ ಗ್ಯಾಂಗ್ ಅವನ ಮೇಲೆ ಹಾಗೂ ಅವನ ಮನೆಯವರ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಇನ್ನು ಅಟ್ಯಾಕ್ ಮಾಡುವ ವೇಳೆ ವಯಸ್ಸಾದ ವೃದ್ಧನ ಮೇಲೆ ಹಲ್ಲೆ ಮಾಡಿದ್ನಂತೆ. ಅಕ್ಕಪಕ್ಕದ ಮನೆಯವರು ನೇರವಾಗಿ ಧಾವಿಸಿ ಕುಟುಂಬವನ್ನ ರಕ್ಷಿಸಿದ್ರಂತೆ. ಹಲ್ಲೆಗೊಳಗಾದ ವ್ಯಕ್ತಿ ಸೀತಪ್ಪನನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾನೆ. ಇನ್ನು ಈ ಸಂಬಂಧ ಸರ್ಜಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಇಷ್ಟೆಲ್ಲ ಘಟನೆ ನಡೆದಿರುವುದು ಸಹ ಸರ್ಜಾಪುರ ಪೊಲೀಸ್ ಸ್ಟೇಷನ್ ಹಿಂಭಾಗ ಪೊಲೀಸರು ಕಾಟಾಚಾರಕ್ಕೆ ಪ್ರಕರಣ ದಾಖಲು ಮಾಡಿಕೊಂಡು ಸುಮ್ಮನಾಗಿದ್ದಾರೆ. ಒಟ್ಟಿನಲ್ಲಿ ಇಂತಹ ಪುಡಿ ರೌಡಿಯನ್ನ ಮಟ್ಟ ಹಾಕದಿದ್ರೆ ಮುಂದೊಂದು ದಿನ ಹೆಮ್ಮರವಾಗಿ ಬೆಳೆದು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತಾನೆ. ಇಂಥವರನ್ನ ಪೊಲೀಸರು ಯಾವ ರೀತಿ ಮಟ್ಟ ಹಾಕ್ತಾರೆ ಅನ್ನೋದನ್ನ ಕಾದು ನೋಡೋಣ. ಯಾವ್ದು ಮನೆ ಅಜ್ಜ? ಯಾವ್ದು ಮನೆ ಇವ್ರದ್ದು? ಹಾಂ, ಈ ಮನೆನಾ? ಈ ಮನೆನ ಈ ಮನೆನಾ? ನೀವಿರೋ ಮನೆನಾ? ಏನಾಯ್ತು? ಹೌದು, ಯಜಮಾನ್ರಕ್ಕ ಅಲ್ಲ, ಇವ್ರ ಮನೆ ನಿಮ್ದೇನಾ? ಏನಾಯ್ತು ಅಂತ ಗೊತ್ತಿಲ್ಲ. ಹಾಂ 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 ಆರ್ ಜನ ನೋಡ್ದಿರೋದು ಇವಾಗ ಯಜಮಾನ್ರನ್ನ ಯಾಕೋ ನೀನು ಅಡ್ಡ ಅವ್ರ ಅಪ್ಪನ ಕೇಳ ನೀನ್ ಯಾವಾಗ ಕೇಳಕ್ಕ
ಮೂರು ದಿನ ಆಯ್ತಾ ಇವತ್ತಿಗೆ? ಏನ್ರಲ್ಲಿ ಹೊಡೆದಿತ್ತು ಇವ್ರನ್ನ ಯಜಮಾನ್ರನ್ನ ರಾಡಾಗ ಹೊಡೆದಿತ್ತು ಏನಪ್ಪ ನಾವು ಬೆಳೆಸಿದ ಮಕ್ಕಳು ಹಿಂಗೆ ಮಾಡ್ಯಾವನೆ ಪರವಾಗಿಲ್ಲ ಅಂತ ಕೇಳಿದ್ವಿ. ಕೇಳಿದ್ದಕ್ಕೆ ನೋಡಮ್ಮ ಅದನ್ನು ಮಾಡಿದ್ರೆ ಕಂಪ್ಲೇಂಟ್ ಕೊಡೋಕಮ್ಮ ಅಂದ. ಬೇಡಪ್ಪ ಪೊಲೀಸ್ ಸ್ಟೇಷನ್ ಅವರು ಏನು ಹೇಳ್ತಾರೆ ಅದೇ ನಾನು ನೀನು ದುಡ್ಡು ಕೊಡೋ ನಾನು ತಿಂತೀನಿ. ದುಡ್ಡೇನ ಕೇಳ್ತಾರೆ ಪೊಲೀಸರು ಯಾರನ್ನ ನಮ್ಮನ್ನ ಬಡ್ಡಿ ಕಟ್ಟಿಕೊಟ್ಟು ನಿನ್ನಂತವರು ಅಡ್ಡ ಇದ್ದು ಅವನಂತವನಲ್ಲ ಮಗುವ ಕೊಡು ಎಲ್ಲ ಬಡ್ಡೆ ಬಿದ್ದ ತಕ್ಕ ಮಾಡಿ ನೀನು ಕೊಡ್ತಾರೆ ಅಂದ್ಬಿಟ್ಟು ಗೊತ್ತಾಗಲ್ಲ. ನಿಮ್ಗೆ ಸಪೋರ್ಟ್ ಮಾಡಿಲ್ಲ ಯಾರು ಮಾಡಲ್ಲ ಆ ಮಕ್ಕ ಎಲ್ಲ ಮುಗಿದೋದ ಮ್ಯಾಕ್ ಪೊಲೀಸ್ ಒಂದು ಬರೋದು. ಸರಿ ಸರಿ ನೇನ ಅವಳಲ್ಲ ಕಾಳಲ್ಲ ಏನಲ್ಲ ಕೂಲಿ ಮಾಡ್ತೀನಿ ನೋಡ್ರಿ ನಾವು ಬಂದರು. ಸೀತಪ್ಪ ಅವ್ರು ಏನಾಗ್ಬೇಕು ನಿಮಗೆ? ನಮ್ಮ ಯಜಮಾನ ಸರ್. ಏನಾಗಿತ್ತು ಏನು ಕಾರಣಕ್ಕೋಸ್ಕರ ಹೊಡೆದಿದ್ದು? ಏನು ಗಲಾಟೆ ಆಗಿಲ್ಲ? ಗಲಾಟೆ ನಮಗೇನಿಲ್ಲ ನೋಡಿದೆ ಮನೆ ಆ ಮಕ್ಕಳು ನಾವು ಸಾಕಿದ್ದೀವಿ. ಅವ್ರ ಅಪ್ಪನ್ನ ಇನ್ನೇನು ಮಾಡಿದೆ ನೋಡ ಅಲ್ಲಿ ನಿಂತ್ಕೊಂಡು ಕುಡಿದುಬಿಟ್ಟು ತಿಂದುಬಿಟ್ಟು ಅವ್ರಿಗೇನು ಮಾಡಬೇಕು ಹುಡುಗರು ಕರೆ ಬಿಡಬೇಕು ಅವ್ರ ಕೈ ನಿಂತ ಕುಡಿಯೋಕೆ ತಂದುಕೊಡ್ಬೇಕು ಬೀಡಿ ಸಿಗದೆ ತಂದುಕೊಡ್ಬೇಕು ಎಲ್ಲ ಮಾಡಬೇಕು. ಏನಂದ ಅಪ್ಪ ಅಪ್ಪ ಅವನೇ ಬರೋಕ್ಕಾಗಲ್ಲ ನಾನು ಯಾರ ಕೂಡ ಮಾತಾಡ್ತೀನಿ ಆಗ್ತು ಇದಂತಾರೆ ಅಂತ ಹೇಳಿದ್ರು. ಹೇಳಿದ್ದಕ್ಕೆ ನಿಮ್ಮ ತಾಯಿನ ಹಾಕಿ ಒಂದು ದುಃಖ ಪಟ್ಟಿರ್ತಂದು ಬಂದು ಇಲ್ಲಿ ಹೊಡಿತಾ ಇದ್ದ. ಯಾರು ಹೊಡೆದಿದ್ದು ಏನು ಹೆಸರು ಗೊತ್ತಿಲ್ಲ? ಆ ಪವನಿ ಇವಾಗ ಇದ್ರಾಗ ಅವನೇ ಸಿಗಿದ್ದಾಗ ಹೊಡೆದ ಪವನ್ ಅಂತ. ಹೊಡೆದ ಯಾಕೆ ಹೊಡಿತೀಯ ನನ್ನ ಮಗು ನಂದೇ ನೀನು ಯಾವನ ಕೇಳೋಕ್ಕ ನೀನು ಯಾವ ನಾನು ನಿನ್ನ ಕೇಳೋಕ್ಕ ಪವನ್ ಇದೇ ಊರ್ನವ್ರ ಎಲ್ಲಿರೋರು ಅವರು? ಅವ್ರ ಮೇಲೆ ಮಾಡಿ ಇದು ಮಾರಿಯ ಕೇಳಿದೆ ಆ ಪಕ್ಕ ಅವರು ಈ ಎದ್ವಾನ ನಾವು ಹುಟ್ಟಿದಾಗ ನಾವು ಕಾಣ್ರಿ ಸ್ವಾಮಿ ಆರು ಜನ ನಮ್ಮ ಮಲಗಿಸಿಬಿಟ್ಟಿದ್ರು. ಅಲ್ಲೇ ಸೊಸೆ ಬಿದ್ದವಳೆ ಅಲ್ಲಿ ಮಗನ ಬಿದ್ದವಳೆ ಇಲ್ಲಿ ಮೊಮ್ಮಗನು ಇಲ್ಲಿ ಅಲ್ಲಿ ಅಜ್ಜನು ಇಷ್ಟ ಅಣ್ಣನನ್ನು ಯಾರು ಸ್ವಚ್ಛ ಮಾಡಲ್ಲ ನಮ್ಮನ್ನು ಬಿಡಿಸಲ್ಲ ಅವ್ರು ಲಾಗಿತ್ತು ಮತ್ತೆ ರೆಡ್ಡಿಗಳ್ಕ ಎಲ್ಲ ಅಷ್ಟಿಗಳು ಮಡಿಗೆ ಯಾರು ಅಡ್ಡ ಹಾಕ್ಲಿಲ್ಲ. ಅಯ್ಯೋ ಸ್ವಾಮಿ ಅರ್ಥ ಮಾಡಿಯ ಇವಾಗ ನಿಂತ ನನ್ನ ಬಿಡ್ತೀಯ ನೀನು ಬಿಡ್ತೀಯ? ಬೈಕ್ ಯಾರು ಬಂದಿಲ್ಲ ಬಿಡ್ಸಕ್ಕೆ ಯಾರು ಬರಲ್ಲ ಒಂದು ಮಗು ಕೂಡ ಬರಲ್ಲ ಅಷ್ಟು ಭಯ ಇಕ್ಕವ್ರೆ ರೇಣುಕಾನಗರದಾಗ. ನಾ ಪಾಪಿ ಪರದೇಶ ಹೆಂಗೆ ಬದುಕಬೇಕು ಇಲ್ಲಿ ಹೇಳು. ನನ್ನ ಗಂಡನ ತಕೊಳ್ಳೋದು ನೆನ್ನೆ ಮೂರು ದಿನ ಹಾಲು ನೋಡಲ್ಲಿ ಹಿಂಗೆ ಮಾಡಿ ಮಡಗಿದ್ದೀನಿ ನಮ್ಮನ್ನ ನಾವು ಎಲ್ಲಿ ಹೋಗಣ ಆರು ಜನ ಇದ್ದೀರಿ ಮಕ್ಕ ಅವ್ರು ಎಂಟ್ರು ಗಂಡು ಮಕ್ಕಳಿಬ್ರು ನಾವು ಎಂಟ್ರು ಗಂಡು ಏಮಂತ ನಿಖಿಲ್ ಏನು ಕೆಲಸ ಮಾಡ್ತೀರ? ಇದು ವರದಿ ಆನಂದ್ ಕುಮಾರ್ ಕೆ 99 ಕನ್ನಡ ನ್ಯೂಸ್ ಚಾನೆಲ್ ಆನೇಕಲ್.